Hello. Happy birthday to you. Happy birthday to you. Happy birthday, Manvitha. Thank you so much, Sowjanya. Thank you so much. ಈ ತರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತೀನಿ ಯಾವತ್ತಾದ್ರೂ ಅನ್ಕೊಂಡಿದ್ರ ಲೈಫ್ ಅಲ್ಲಿ? ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಅಸ್ಟ್ರಾಲಜಿ ಅನ್ನು ಹುಡುಕ್ಬೇಕು ನಾನು, ಯಾಕಂದ್ರೆ 2020 ಇಸ್ ಗೋನ್ ಬಿ ಯೋರ್ ಎಸ್ಪೆಷಲಿ ಯೋರ್ ಬರ್ತ್ಡೇ ಇಸ್ ಗೋನ್ ಬಿ ಒನ್ ಏನೋ ಒಂಥರ ಹೀಗಿರುತ್ತೆ ಹಾಗಿರುತ್ತೆ ಅಂತ ಎಷ್ಟೋ ಜನ ಅಸ್ಟ್ರಾಲಜಿಸ್ ಯಾರೆಲ್ಲ ಪ್ರಿಡಿಕ್ಟ್ ಮಾಡಿದ್ರು ಅವ್ರನ್ನೆಲ್ಲ ಹುಡ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ನಾನು. ಈ ಲಾಕ್ಡೌನ್ ಪೀರಿಯಡ್ ಮುಗಿದ್ಮೇಲೆ ಹುಡ್ಕೊಂಡು ಹೋಗಿ ಆಯ್ತಾ? ಹೌದು. ಆಮೇಲೆ ಸೊ ಯೂಶಲಿ ಬರ್ತ್ಡೇ ದಿನ ಕಾಲ್ ಮಾಡೋರಲ್ಲ, ಏನ್ ಪ್ಲಾನ್ಸ್, ಎಲ್ಲಿ ಹೋಗ್ತಿದ್ಯಾ, ಏನು ಅಂತ ಕೇಳ್ತಾರೆ. ಬಟ್ ಇವತ್ತು ಕಾಲ್ ಮಾಡಿದ್ರಲ್ಲ, ಅಯ್ಯಯ್ಯೋ ಮನೇಲೇ ಇದೆಯಾ ಅಲ್ಲ, ಸೊ ಮನೇಲೇ ಏನ್ ಮಾಡ್ತಿದ್ಯಾ ಅನ್ನೋ ಕ್ವಶನ್ ಕೇಳ್ತಾರೆ. ಎಲ್ರು ಇದೇ ಕ್ವಶನ್ ಕೇಳ್ತಾರೆ ನನಗೆ. ಏನ್ ಪ್ಲಾನ್ಸ್? ಇದಕ್ಕೆಲ್ಲ ಉರಿಸ್ತಾ ಇಲ್ಲ ನನಗೆ. ಸೈಲೆಂಟ್ ಬರ್ತ್ಡೇ. ಹಾ, ಸೈಲೆಂಟ್ ಬರ್ತ್ಡೇ. ವರ್ಚುವಲ್ ಕೇಕ್ ಕಳ್ಸೋದು, ಆಮೇಲೆ ಏನೇನೋ ಪವರ್ಸ್ ಕಳ್ಸೋದು, ಏನೋ ಒಬ್ಳೊಬ್ಳೆ ಎಲ್ಲೋ ಸೆಲೆಬ್ರೇಟ್ ಮಾಡೋ ತರದ್ದು ಎಲ್ಲ ಏನೋ ಕಳ್ಸೋದು. ಓಕೆ. ಬಟ್ ಈ ಸೈಲೆಂಟ್ ಬರ್ತ್ಡೇ ಒಂಥರ ಯುನೀಕ್ ಆಗಿರುತ್ತೆ, ಬಿಕಾಸ್ ಹಿಂದೆ ಯಾವತ್ತೂ ಈ ತರದ ಸೆಲೆಬ್ರೇಟ್ ಮಾಡ್ಕೊಂಡಿರಲ್ಲ, ಮುಂದೆ ಯಾವತ್ತೂ ಈ ತರ ಮಾಡ್ಕೊಳಕ್ ಆಗಲ್ಲ. ಒಬ್ಬಿಯಸ್ಲಿ ಮುಂದೆ ಏನಾಗುತ್ತೆ ಅಂತ ಎಷ್ಟು ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಗಳಿದ್ಯೋ ನಮ್ಮೆಲ್ರಿಗೂ ಕೂಡ ಅನ್ಭವಿಸಕ್ಕೆ. ಐನೋ. ಈ ಎಲ್ಲದ್ರ ಮಧ್ಯೆ ಅಟ್ಲೀಸ್ಟ್ ನಮ್ಮ ರೇಡಿಯೋ ಸಿಟಿ ಬಿಸ್ನೆಸ್ಗೆ ನಿಮ್ಮ ಮಾತುಗಳು, ನಿಮ್ಮ ಬರ್ತ್ಡೇ ದಿನ ಕೇಳೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ನಾನು ಕೇಳಬೇಕು ಆನ್ ದಿ ಸ್ಪೆಷಲ್ ಡೇ, ಶ್ವೇತಾ ಮಾನ್ವಿತ ಆಗಿ ಬದಲಾಗಿದ್ದು ಹೇಗೆ? ವಾಯ್ಸ್ ಬ್ರೇಕ್ ಆಗ್ತದೆ. ಹಲೋ ಹಲೋ. ಹಾ, ಯಾವ ಕೇಳಿಸ್ತಾ ಇದೆ? ನನ್ನ ಹುಟ್ಟ ಹೆಸರು ಎರಡನೇ ಶುರು ಆಗ್ಬೇಕಾಗಿತ್ತು. ನಂದು ಸಿಂಹ ರಾಶಿ ಮಕರ ನಕ್ಷತ್ರ ಆಗಿದ್ರಿಂದ ನನಗೆ ಮಹಾಮಾಯಿ ಅಂತ ಮನೆಯಲ್ಲೇ ಹೆಸರಿಟ್ಟಿದ್ರು. ಅಂಡ್ ದೆನ್ ಮಾನ್ವಿ ಅನ್ನೋದು ಒನ್ ಆಫ್ ಮೈ ನೇಮ್ ಮನೆಯಲ್ಲಿ, ಒನ್ ಆಫ್ ದೋಸ್ ಫೈವ್ ನೇಮ್ಸ್ ಏನಿರ್ತಾರೆ. ಹಾಗೆ ನನ್ಗೆ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಯುನೋ ಅ ಫ್ಯೂ ಅಸ್ಟ್ರಾಲಜಿಸ್ ನ್ಯೂಮರಾಲಜಿ ಪ್ರಕಾರ ಎಲ್ಲ ನೋಡ್ಬೇಕಾದ್ರೆ ಎಮ್ಮಿಂದಾಗಿ ಶುರು ಆಗ್ಬೇಕು ಅಂತ ಹೇಳಿದ್ರು. ಅಂಡ್ ದೆನ್ ಶ್ವೇತಾ ಇಂದ ಸರ್ ತೆಗ್ದು ಹುಟ್ಟ ಹೆಸರಿಂದ ಮಾನ್ವಿ ತೆಗ್ದು ಅದ್ ಮಾನ್ವಿತ ಆಗೋದು. ಓಕೆ. ಬೈ ದಿ ವೇ, ಸಿಂಹರಾಶಿ ಮಕರ ನಕ್ಷತ್ರ ನಿಮ್ದು ಮಗ? ಹಾ. ಯಾ, ಓ ಮೈ ಗಾಡ್, ನನ್ ಮಗಳಿಗೂ ಸೇಮ್ ಅದೇ. ಓ ಹೌದಾ? ಯಾ, ಸೊ ಮಾನ್ವಿತ ಅಂತ ಕರಿಯೋರ್ ಎಷ್ಟು ಜನ, ಟಗರ್ ಪುಟ್ಟಿ ಅಂತ ಕರಿಯೋರ್ ಎಷ್ಟು ಜನ, ಅಂಡ್ ನಿಮ್ಗೆ ಯಾವ ಹೆಸರಲ್ಲಿ ಜನ ಕರೆದ ತುಂಬಾ ಖುಷಿ ಆಗುತ್ತೆ? ನನಗ್ ಜನ ಏನ್ ಕರೆದ್ರು ಖುಷಿನೇ, ಅನ್ಲೆಸ್ ಅದ್ ನನಗೆ ಕರೆದಂಗ ಅನ್ಸ್ಬೇಕು ಅಷ್ಟೇ. ಜನ ಏನ್ ಕರೀತಾರೆ ಅದ್ ಇಷ್ಟ ಆಗತ್ತೆ ನನಗೆ ಅಷ್ಟೇ, ಇನ್ನೇನ್ ಹೇಳೋದು. ಮಾನ್ವಿತ, ನೀವು ಆರ್ಜೆ ಇಂದ ಆಕ್ಟ್ರೆಸ್ ಆಗಿ ಸ್ವಿಚ್ ಆಗ್ತೀರಾ, ಅಂಡ್ ಎವರ್ ಸಿನ್ಸ್ ದೇರ್ ನೋ ಲುಕಿಂಗ್ ಬ್ಯಾಕ್ ಎಟ್ ಆಲ್. ಸೊ ಫ್ರಮ್ ಹೋಸ್ಟಿಂಗ್ ಖಿಲಾಡಿ ಟು ಬೀಯಿಂಗ್ ಅ ಗೆಸ್ಟ್ ಆನ್ ಐತಲಕಡಿ ಮಾರ್ನಿಂಗ್, ಹೌ ಇಸ್ ದ ಗ್ರಾಫ್ ನಿಮ್ ಪ್ರಕಾರ? ಒನ್ ವರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಖಿಲಾಡಿ ಅನ್ನೋದು ನಿಮ್ಮ ಶೋ ಹೆಸರು, ಖಿಲಾಡಿ 983. ಯಾ, ಒನ್ ವರ್ಡ್ ಅಲ್ಲಿ ಹೇಳ್ಬೇಕಾ? ಯಾ, ಯೋಚನೆ ಮಾಡ್ತಾ ಇದ್ದೀನಿ. ವೈ ಆಮ್ ಐ ಟೇಕಿಂಗ್ ಸಚ್ ಲಾಂಗ್ ಟೈಮ್? ಯೂಶಲಿ ನಂಗೆ ಒನ್ ವರ್ಡ್ಸ್ ಎಲ್ಲ ಬೇಕು ಬೇಕು ಬರ್ತಿರುತ್ತೆ ನನಗೆ, ದಪ್ಪ ದಪ್ಪ ಅಂತ. ಬಟ್ ನನ್ಗೆ ಗೊತ್ತಿಲ್ಲ, ಮೇ ಬಿ ಐ ಮೈಟ್ ರನ್ ಶಾರ್ಟ್ ಆಫ್ ವರ್ಡ್ಸ್ ಟು ಡಿಸ್ಕ್ರೈಬ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇನ್ ಅ ವರ್ಡ್. ವರ್ಡ್ ಅಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ನೀವ್ ಹೇಳಿದ್ ಒಂದ್ ವರ್ಡ್ ಚೆನ್ನಾಗಿತ್ತು. ಏನ್ ಹೇಳಿ? ಸಪಾಸಮ್. ಜಪಾಜಪ್ಪ ಆಗಿದೆ ಕರಿಯರ್ ಗ್ರಾಫ್ ನಿಮಗ್ ನೀವೇ ನೋಡ್ಕೊಂಡಾಗ. ಜಪಾಜಪ್ಪ ಇಸ್ ರಿಯಲಿ ನೈಸ್. ಜಪಾಜಪ್ಪ ವಿ ಕಾಯಿಂಟ್ ಅ ನ್ಯೂ ವರ್ಡ್. ಯಾ, ಎಲ್ಲರದ ಆತರದ ಒಂದಿರುತ್ತೆ ಗೊತ್ತಾ, ಟಕ್ ಅಂತ ಅಥವಾ ಧಡಕ್ ದಿಡಿ ಅಂತ, ಏ ಸುಧೀರ್ ಅಂತ, ದಿಡಿ ಏ ಜುಯಿ ಅಂತ ಬಂದ್ಬಿಡ್ತಪ್ಪ ಕಾರು ನನ್ ಮೇಲೆ. ಊಟ ಎಂ ಆಗಿತ್ತು. ಸೊ ನಿಮ್ ಬರ್ತಡೇ ದಿನ ವಿ ಫೈಂಡ್ ಅ ನ್ಯೂ ವರ್ಡ್. ಸೊ ಇವಾಗ 2020 ನಲ್ಲಿ ಮನೆಯೊಳ ಕೂತು ನೀವು ಮಾತಾಡ್ತಾ ಇದ್ದೀರಾ, ಮನೆಯೊಳ ಕೂತು ನಾ ಶೋ ಹೋಸ್ಟ್ ಮಾಡ್ತಿದ್ದೀನಿ, ಮನೆಯೊಳ ಕೂತು ಲಕ್ಷಾಂತರ ಜನ ಈ ನಮ್ಮ ಮಾತುಗಳನ್ನ ಕೇಳಿಸ್ಕೊತಾ ಇದಾರೆ. ಇನ್ನಷ್ಟು ಜೊತೆ ನಿಮಗೆ ಯುನೋ ನೀವು ರೇಡಿಯೋ ಸೇರ್ಕೊಂಡಾಗ್ಲೂ ಕನೆಕ್ಷನ್ ಏನಿರ್ಲಿಲ್ಲ ಅಥವಾ ಯಾರದೇ ಪರಿಚಯ ಇರ್ಲಿಲ್ಲ ಇಂಡಸ್ಟ್ರಿನಲ್ಲಿ ಅಲ್ವಾ, ಆದ್ರೂ ಕೂಡ ಫಸ್ಟ್ ಫಿಲಮ್
ಇಂಥ ಡಿರೆಕ್ಟರ್ ಜೊತೆ, ದಟ್ ಇಸ್ ನಮ್ಮ ಸೂರಿ ಸರ್ ಜೊತೆ ಆಕ್ಟ್ ಮಾಡ್ತೀರಾ ಕೆಂಡಸಂಪಿಗೆ ಸಿನಿಮಾದಲ್ಲಿ, ಅವರ ಡಿರೆಕ್ಷನ್ ಅಂಡರ್, ಅಂಡ್ ಸೆಕೆಂಡ್ ಸಿನಿಮಾ ಸೂರಿ ಸರ್ ಅವರ ಡಿರೆಕ್ಷನ್ ಅಲ್ಲಿ ಶಿವಣ್ಣ ಅವರ ಜೊತೆಗೆ ಆಕ್ಟ್ ಮಾಡ್ತೀರಾ, ಡಸ್ ಇಟ್ ಸ್ಟಿಲ್ ಫೀಲ್ ಲೈಕ್ ಇದೊಂದು ಕನಸು ಅಂತ, ಅಥವಾ ಈಗ ಇದು ರಿಯಾಲಿಟಿ ಅನ್ನೋದು ಸ್ಟ್ರೈಕ್ ಆಗಿದೆಯಾ ನಿಮಗೆ? ಫಸ್ಟ್ ಆಫ್ ಆಲ್ ನಾನು ರಿಯಾಲಿಟಿ ಬದುಕೋದೇ ಇಲ್ಲ, ನಂದು ಒಂದು ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ನಾನು ಇರ್ತೀನಿ. ಅಂಡ್ ಕನಸು ಅಂತ ಹೇಳೋದು ಹೌದು, ಇದು ಕನ್ಸೆ, ಯಾಕಂತ ಹೇಳಿದ್ರೆ ಈ ಕನ್ಸನ್ನ ನಾನು ಯಾವತ್ತು ರಿಯಾಲಿಟಿ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ಇಷ್ಟ ಪಡೋದಿಲ್ಲ. ಕನ್ಸಿನ ಲೋಕದಲ್ಲೇ ನಾನು ಆರಾಮಾಗಿದ್ದೀನಿ, ಬಿಕಾಸ್ ರಿಯಾಲಿಟಿ ಇಸ್ ವೆರಿ ಬೋರಿಂಗ್. ಅಂಡ್ ವೆನ್ ಇಟ್ ಕಮ್ಸ್ ಟು ಶಿವಣ್ಣ ಸೂರಿ ಸರ್ ಆ ಕಾಂಬಿನೇಷನ್ ಅಲ್ಲಿ ಕೆಲಸ ಮಾಡಕ್ ಸಿಕ್ಕಿದ್ದು ನಿಜವಾಗ್ಲೂ ನನ್ ಪುಣ್ಯ ಅಂತ ಹೇಳ್ಬೋದು. ಆದ್ರೆ ನನಗೆ ಬರೀ ಕನ್ಸ್ ಕಂಡು ನಾನು ಬರೀ ಮಂಗಳೂರಲ್ಲಿ ಕೂತ್ಕೊಂಡಿದ್ರೆ ಅದು ಕನ್ಸ್ ಕನ್ಸಾಗಿ ಉಳಿತಾ ಇತ್ತು ಅನ್ಸುತ್ತೆ. ನಾನು ಅಲ್ಲಿಂದ ಇಲ್ಲಿ ಬಂದು ಆಡಿಷನ್ ಕೊಟ್ಟು ಅದನ್ ಮೈ ಪಾರ್ಟ್ ಆಸ್ ವೆಲ್. ಸೊ ಈ ಇಂಡಸ್ಟ್ರಿ ಬರೀ ಒಬ್ರಿಗೆ ಸೇರಿರೋದಂತಲ್ಲ, ಯಾರು ಕನ್ಸ್ ಕಾಣ್ತಾ ಇದಾರೆ ಅಥವಾ ಪ್ರಾಬ್ಲಿ ಯಾರಿಗೆ ಟ್ಯಾಲೆಂಟ್ ಇದೆ ಅವ್ರ ಮುಂದೆ ಬಂದ್ಬಿಟ್ಟು ಏನಾದ್ರು ಪ್ಯಾಷನೇಟ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಇದ್ರೆ ಅದು 100% ನಿಜ ಆಗೇ ಆಗುತ್ತೆ. ಈಗಿನ ಜನರೇಷನ್ ಗೆ ಐ ವುಡ್ ವಾಂಟ್ ಟು ಗಿವ್ ಒನ್ ಸಿಕ್ ಆಗಿ ನನ್ನ ಕಡೆಯಿಂದ ಒಂದು ಇಟ್ಸ್ ನಾಟ್ ಅನ್ ಅಡ್ವೈಸ್ ಬಟ್ ದೆನ್ ಕೋಲ್ಡ್ ಮೆಸೇಜಸ್ ಗಳು ಅಥವಾ ಕೋಲ್ಡ್ ಇಮೇಲ್ಸ್ ಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಇನ್ಸ್ಟಾಗ್ರಾಮ್ ಮತ್ತೆ ಈಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ, ಅಥವಾ ಯಾರು ನಾವು ಅಪ್ರೋಚ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಸುಲಭ ಆಗಿದೆ. ಇದೇ 5 ವರ್ಷದ ಹಿಂದೆ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ಲಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಅವ್ರನ್ನ ಅಪ್ರೋಚ್ ಮಾಡೋದು ಈಸಿ ಆಗುತ್ತೆ. ಬಟ್ ನಾವು ಕಲಿಸೋ ಕೋಲ್ಡ್ ಮೆಸೇಜಸ್ ಗಳು ಅವ್ರ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ತುಂಬಾ ಪ್ರಿಸೈಸ್ಡ್ ಆಗಿ ಒಂದ್ 4-5 ಲೈನ್ ಅಥವಾ ಒಂದ್ 6 ಲೈನ್ ನಾವು ಏನ್ ಬರೀತೀವಿ ತುಂಬಾ ಇಂಪಾರ್ಟೆಂಟ್. ಸೊ ಕೋಲ್ಡ್ ಮೆಸೇಜಸ್ ಗಳನ್ನ ಮಾಡಕ್ ಶುರು ಮಾಡಿ, ಆದ್ರೆ ಅದು ತುಂಬಾ ಅಪ್ರೋಪ್ರಿಯೇಟ್ ಆಗಿರಬೇಕು, ತುಂಬಾ ಕ್ರಿಸ್ಪ್ ಆಗಿರಬೇಕು. ಅದನ್ನ ಓದಿದ ತಕ್ಷಣ ಓ ಇವರಲ್ಲಿ ಏನೋ ಇದೆ, ಸರಿ ಇವ್ರನ್ನ ಒಂದ್ ಸತಿ ಆಡಿಷನ್ ಕರ್ಸ್ಕೊಳ್ಳೋಣ ಅನ್ನೋ ತರ ಅನಿಸ್ಬೇಕು. ಸೊ ಇದೊಂದು ಆಕ್ಟರ್ ಗಳಿಗೆ ತುಂಬಾ ಮುಖ್ಯ. ಸೊ ಆ ತರ ನಾನು ಕೂಡ ತುಂಬಾ ಜೊತೆಗೆ ಇಟ್ ಹ್ಯಾಸ್ ಟು ವರ್ಕ್ ವಿತ್ ಸಮ್ ಸೆಲೆಬ್ರಿಟೀಸ್, ಇಟ್ ಹ್ಯಾಸ್ ಟು ವರ್ಕ್ ವಿತ್ ಸಮ್ ಡಿರೆಕ್ಟರ್ಸ್ ಫ್ರಮ್ ಅದರ್ ಇಂಡಸ್ಟ್ರಿ. ನಾನು ಕೋಲ್ಡ್ ಮೆಸೇಜಸ್ ಗಳು ಹಾಕ್ತೀನಿ, ನಿಮಗೆ ರಿಪ್ಲೈಸ್ ಗಳು ಬರುತ್ತೆ, ಒಂದ್ ಮೀಟಿಂಗ್ ಗಳು ಅಥವಾ ಏನೇ ಒಂದ್ ಮಾಡೋದಾಗ್ಲಿ ಅದಕ್ಕೆ ಏನೋ ತುಂಬಾ ಹೆಲ್ಪ್ ಆಗುತ್ತೆ. ಈಗೂ ಮಾಡ್ತೀನಿ, ಅದು ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಹೌದು, ದಟ್ ಸೋ ನೈಸ್ ಟು ನೋ ದಟ್ ಇವತ್ತಿನ ಕಾಲಕ್ಕೂ ಕೂಡ ನೀವು ಇದನ್ನ ಫಾಲೋ ಮಾಡ್ತೀರಾ ಅಂತ. ಇನ್ ಸ್ಪೈಟ್ ಆಫ್ ಬೀಂಗ್ ಸೋ ಸಕ್ಸಸ್ಫುಲ್, ಐ ಆಮ್ ನಾಟ್ ಸಕ್ಸಸ್ಫುಲ್ ಯೆಟ್, ಐ ಹ್ಯಾವ್ ಲಾಂಗ್ ಲಾಂಗ್ ವೇ ಟು ಗೋ, ಇನ್ನೂ ಮಾಡೋದು ತುಂಬಾ ಇದೆ. ಸೊ ಐ ಆಮ್ ಶೋರ್ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಅವ್ರನ್ನ ಅವರು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತಿದ್ರೆ ಯಾ ದೇ ಶುಡ್ ಫಾಲೋ ಇವಾಗ ನೀವು ಹೇಳಿದಂತದನ್ನ. ಥ್ಯಾಂಕ್ ಯು, ವೆರಿ ನೈಸ್ ಅಡ್ವೈಸ್ ಮಾನ್ವಿತಾ. ಬಟ್ ಇಷ್ಟು ಬಿಸಿ ಇದ್ರು ಎರಡು ಕಥೆಗಳು ನಿಮ್ ಹತ್ರ ರೆಡಿ ಇದೆ, ಒಂದು ಕ್ವಾರಂಟೈನ್ ಟೈಮ್ ಮುಂಚೆ ಮಾಡಿದಂತದ್ದು, ಇವಾಗ ಇನ್ನೊಂದು ಕ್ವಾರಂಟೈನ್ ಟೈಮ್ ಅಲ್ಲಿ ರೆಡಿ ಆಗಿರುವಂತದ್ದು ಮನೆಯಲ್ಲಿ. ಕ್ಯಾನ್ ಯು ಟೆಲ್ ಅಸ್ ಮೋರ್ ಅಬೌಟ್ ಇಟ್? ಕ್ವಾರಂಟೈನ್ ಟೈಮ್ ಅಲ್ಲಿ ಬಿಸಿ ಅಂತ ಕ್ಲೇಮ್ ಮಾಡಕ್ಕೆ ಆಗಲ್ಲ, ಜನನೇ ಬೈಕೋತಾರೆ ಅಂತ. ಸೊ ಪ್ರಿಟೆಂಡಿಂಗ್ ಅಂತ ಅವರೇ ಬೈಕೊಂಡ್ಬಿಡ್ತಾರೆ. ಯಾ, ನಾನು ಫ್ರೀ ಆಗಿದ್ದೆ, ಅದಕ್ಕೋಸ್ಕರ ಒಂದ್ ಸ್ಕ್ರಿಪ್ಟ್ ಕಂಪ್ಲೀಟ್ ಮಾಡಿದ್ದೀನಿ. ಆಕ್ಚುಲಿ ನಾನು ಸ್ಕ್ರಿಪ್ಟ್ ಶುರು ಮಾಡಿ ಯಾವಾಗ ಅಂದ್ರೆ, ನಾನು ಚೆನ್ನೈಲಿದ್ದಾಗ ಕ್ವಾರಂಟೈನ್ ಆಗೋ ಮುಂಚೆ, ಐ ಥಿಂಕ್ ಇಟ್ ವಿಲ್ ಸ್ಕ್ರಿಪ್ಟ್ 29. ನನ್ನ ತಲೆ ಒಂದು ಸೀಟ್ ಪ್ಲಾಂಟ್ ಆಯ್ತು, ಐ ವಾಂಟ್ ಟು ರೈಟ್ ಸಮಥಿಂಗ್. ಸಡನ್ ಆಗಿ ಮಧ್ಯರಾತ್ರಿ ಎದ್ದು ಕೂತ್ಕೊಂಡು ನಾನು ಬರ್ದಿರೋ ಕತೆ ಇದು. ಒಂದ್ ಅವಾಗ ಬರ್ದಾಗ ಐ ಥಿಂಕ್ ಐ ಇಟ್ ಡಿ ನಾಟ್ ಬಿಯಾಂಡ್ ಲೈಕ್ 20-25 ಲೈನ್ಸ್. ಚಿಕ್ಕದಾಗಿ ನನಗೆ ಒಂದು ಔಟ್ ಲೈನ್ ಅಂತ ಸಿಕ್ತು. ಅಂಡ್ ದೆನ್ ಐ ವಾಂಟೆಡ್ ಟು ಡಿಸೈಡ್ ದ ಜಾನರ್ ಏನ್ ಮಾಡೋದು ಅಂತ. ಸೊ ಐ ಫೆಲ್ಟ್ ಇಟ್ಸ್ ಗೋನ್ ಬಿ ಅ ಫ್ಯಾಂಟಸಿ ಅಗೇನ್. Okay. And barita 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 I realized it's more about your psychic and psychedelic fantasy agutidu anta. And then I concluded it monne nanu 3 days back full stop itte script ge, and it has turned out to be a musical psychedelic fantasy. Wow. Wow, nice. And it's called Ravana anta. The title has been taken by somebody. Oh. So Ravana the poet anta nan title register maadkovekinnu innu maadkondilla. Amazing, Ravana the poet. ತುಂಬಾ ಯೂನಿಕ್ ಆಗಿದೆ. ಅಂಡ್ ನೀವೇ ಡಿರೆಕ್ಷನ್ ಮಾಡುವಂತ ಚಾನ್ಸಸ್ ಏನಾದ್ರೂ ಇರುತ್ತಾ? ಐ ಡೋಂಟ್ ನೋ, ನನಗೆ ಫಸ್ಟ್ ಆಫ್ ಆಲ್ ಐ ನೀಡ್ ಪೀಪಲ್ ಹೂ ವುಡ್ ಟ್ರಸ್ಟ್ ಮೈ ಇನ್ಸ್ಟೆಂಟ್ ಅಂಡ್ ಹೂ ವುಡ್ ಥಿಂಕ್ ದಟ್ ಓಕೆ ಇವಳ ಹತ್ರ ಏನೋ ಮಾಡಕ್ ಸಾಧ್ಯ ಅಂತ ನಂಬಿಕೆ ಇರೋರು ಯುನೋ ಇಫ್ ದೇ ವಾಂಟ್ ಟು ಇನ್ವೆಸ್ಟ್ ಇಫ್ ದೇ ವಾಂಟ್ ಕಮ್ ಆನ್ ಬೋರ್ಡ್. ಬಿಫೋರ್ ದಟ್ ಐ ವಾಂಟ್ ಟು ಡೂ ಅ ರಾಮ್ ಕಾಮ್, ಅ ಸಿಂಪಲ್ ಲವ್ ಸ್ಟೋರಿ, ಅಂಡ್ ದೆನ್ ಶೋ ಇಟ್ ಟು ದಮ್ ದಟ್ ಐ ಕ್ಯಾನ್ ಇಟ್ ಆಫ್, ಐ ಕ್ಯಾನ್ ಡಿರೆಕ್ಟ್ ಅ ಫಿಲ್ಮ್. ಅದಾದ್ಮೇಲೆ ಈ ಸಿನಿಮಾ ಮಾಡ್ಬೇಕು ಅಂತ, ಬಿಕಾಸ್ ಇಟ್ಸ್ ಅ ಹೈ ಬಜೆಟ್ ಫಿಲ್ಮ್, ಯಾಕಂದ್ರೆ ಇಟ್ಸ್ ಅ ಫ್ಯಾಂಟಸಿ ಆಗಿರೋದ್ರಿಂದ. ಅಂಡ್ ಐ ಡಿಪಿಕ್ಟೆಡ್ ಲಾಟ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ರಾಮಾಯಣ ಟು ದ ಕರೆಂಟ್ ಜನರೇಷನ್, ಅಂಡ್ ಇಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ದ ರೆಟ್ರೋ ಇದು ಪೀರಿಯಾಡಿಕ್ ಇರೋ ಆಸ್ ವೆಲ್. ಸೊ ಈ ತರದೊಂದು 4 ಲೇಯರ್ ಗಳು ಬರುತ್ತೆ, ಹಾಗಾಗಿ ಅದನ್ನ ಅರ್ಥ ಮಾಡಿಕೊಂಡು ಓಕೆ ಟು ಬ್ಯಾಂಕ್ ರೋಲ್ ಇಟ್ ಸಂಬಡಿ ಹ್ಯಾಸ್ ಟು ಬಿ ಲೈಕ್ ವೆರಿ ಪ್ಯಾಷನೇಟ್. ಅದಕ್ಕೆ ನೋಡೋಣ, ನೀವೇ ಮಾಡ್ಕೊಡಿ ನಮ್ಗೆ. ಇವಾಗ ಎಲ್ಲ ವರ್ಕ್ ಫ್ರಮ್ ಹೋಮ್
ಎಲ್ಲಾ ತರದ ಪ್ರೊಫೈಲ್ ಸಾಧ್ಯ ಅಂದ್ರು ಆರ್ಜೆಯಂಗ್ ಸಾಧ್ಯ ಇಲ್ಲ ಅಂತಿದ್ರಲ್ಲ, ಫೈನಲಿ ಆರ್ಜೆಯಂಗ್ ಸಾಧ್ಯ ಆಗಿರೋದ್ರಿಂದ ನಮ್ ನಮ್ ಕೆಲಸ ಯಾರು ಇಲ್ಲಿ ಹೋಗೋದೇ ಬೇಡ. ಸಿ ಮೋರಲ್ ಆಫ್ ದ ಸ್ಟೋರಿ, ಎಲ್ಲಾ ಕೆಲಸ ಮನೇಲಿ ಕುತ್ಕೊಂಡೇ ಮಾಡ್ಬೋದಿತ್ತು ನಾವು. ಅನ್ನೆಸೆಸರಿ ಪೊಲ್ಯೂಷನ್ ಅದು ಇದು ಅಂತ ಏನೇನೋ ಮಾಡಿ ನೇಚರ್ ನ ಹಾಳು ಮಾಡ್ಬಿಟ್ಟಿದ್ವಿ. ಐ ನೋ, ಇವಾಗ ಎಲ್ಲರಿಗೂ ಹೇಗಾಗಿದೆ ಅಂದ್ರೆ ನಮ್ ನಮ್ ಕೆಲಸ ಉಳಿಸ್ಕೊಂಡ್ರೆ ಸಾಕಪ್ಪ. 100% ಸೊ ಬಟ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ನಿಮ್ಮ ಎರಡು ಸಿನಿಮಾಗಳು. ಸೊ ಕ್ವೈಟ್ ಕ್ಯೂರಿಯಸ್ ಟು ನೋ, ಇವಾಗ ಒಂದ್ ಆಪ್ಷನ್ ಏನಂದ್ರೆ ಅಫ್ಕೋರ್ಸ್ ನಿಮ್ ಸಿನಿಮಾದಲ್ಲಿ ನೀವು ಕಾಣಿಸ್ಕೊಳ್ಳೋದು, ವಿಚ್ ಇಸ್ ಅಫ್ಕೋರ್ಸ್ ನೈಸ್ ಆಪ್ಷನ್. ಬಟ್ ದೆನ್ ನಿಮಗೇನಾದ್ರೂ ನಾನೊಂದು ಆಪ್ಷನ್ ಕೊಟ್ರೆ, ಓಕೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಬಟ್ ನಿಮ್ಮನ್ ಬಿಟ್ಟು ಯಾರನ್ನ ನೀವು ಕಾಸ್ಟ್ ಮಾಡಕ್ ಇಷ್ಟಪಡ್ತೀರಾ ಅಂತ ಮೂರ್ ಆಪ್ಷನ್ಸ್ ನನಗೆ ನೀವು ಕೊಡೋದಿದ್ರೆ, ಇಫ್ ಐ ಆಮ್ ಯೋರ್ ಪ್ರೊಡ್ಯೂಸರ್, ಇಫ್ ಯು ಆರ್ ಆಕ್ಟ್ರೆಸ್ ಅಂಡ್ ದೇ ಹ್ಯಾವ್ ಟು ಬಿ ಫ್ರಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಹಾಗೇನಿಲ್ಲ, ಹೂಮ್ ಯು ಫೈಂಡ್ ಯಾರಾದ್ರೂ, ಯಾ ನಾನು ಬರ್ದಿರೋ ಪಾತ್ರಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ ಏನು ಅಂತ ಯಾರಾದ್ರೂ ಆಗಿರ್ಬೋದು. ನಾನ್ ಬರ್ದಿರೋ ಕ್ಯಾರೆಕ್ಟರ್ ಏನಿದೆ, ಅವಳು ಒಬ್ಬಂದು ಕವಿತೆಗಳನ್ನ ಕದ್ದುಬಿಟ್ಟು ಅವಳು ಹಾಡುಗಳ ಮಾಡ್ತಿರ್ತಾಳೆ, ಅಂದ್ರೆ ಶಿ ಇಸ್ ಅ ರಾಕ್ ಸ್ಟಾರ್ ಬೇಸಿಕಲಿ, ಅಂಡ್ ಇಟ್ ನೀಡ್ಸ್ ಲಾಟ್ ಆಫ್ ಎನರ್ಜಿ ಅಂಡ್ ಲಾಟ್ ಆಫ್ ಎಂಥೂಸಿಯಾಸಮ್ ಅಂಡ್ ತುಂಬಾ ಒಳ್ಳೆ ಆಕ್ಟಿವ್ ಸ್ಕಿಲ್ ಇರಬೇಕು. ದೇರ್ ಇಸ್ ಅ ಗರ್ಲ್ ಕಾಲ್ಡ್ ರಾಧಿಕಾ ಮಾಡ್ರಿನ್ ಅಂತ, ಇಂಗ್ಲಿಷ್ ಮೀಡಿಯಂ ಇದ್ರು, ಇಫ್ ಐ ಕುಡ್ ಗೆಟ್ ಹರ್ ಆನ್ ಬೋರ್ಡ್ ನಥಿಂಗ್ ಲೈಕ್ ಇಟ್, ಶಿ ಇಸ್ ದ ಪರ್ಫೆಕ್ಟ್ ಮ್ಯಾಚ್ ಅನ್ಸುತ್ತೆ. ಐ ಡೋಂಟ್ ನೋ, ಐ ವುಡ್ ವಾಂಟ್ ಟು ಲಾಂಚ್ ಎ ನ್ಯೂ ಕಮರ್ ಇನ್ ಕೇಸ್ ಇಫ್ ಐ ನಾಟ್ ಡೂಯಿಂಗ್ ಇಟ್. ಅದರ್ವೈಸ್ ಶ್ರುತಿ ಹಾಸನ್ ವಿಲ್ ಸೂಟ್ ದ ಕ್ಯಾರೆಕ್ಟರ್ ಬಿಕಾಸ್ ಆಲ್ರೆಡಿ ಶಿ ಇಸ್ ಅ ರಾಕ್ ಸ್ಟಾರ್ ಅಂಡ್ ಶಿ ಸಿಂಗ್ಸ್ ರಿಯಲಿ ವೆಲ್. ರಿಯಲ್ ಲೈಫ್ ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಾರೆ. Yes, ma'am. And the third option, I don't have a third option, ma'am. It has to be a newcomer. But very nice, Andre. See, at such a young age, you had such big dreams. Khushi agutte keladike. Nice. And so, heli, quarantine time alli, yenella maartta idira belagindha ratri varigu? Yenilla, mane cleaning, igella fantasy bagge maatadi, the reality maatadtirene. See, that's why I hate reality. So, in reality, what I'm doing exactly is, mane paathre toliyodu, mane valsodu, kasa gudsodu, adige maadtini. I love cooking. Ade boring routine. Beautiful pictures ella upload maartta idira. ಅಂಡ್ ಫ್ಲೋರ್ ಎಕ್ಸರ್ಸೈಸಸ್ ಮಾಡ್ತಾ ಇದೀರಾ, ಮನೇಲೆ ಹೋಮ್ ಪ್ಯಾಕ್ಸ್ ಗಳು ತಯಾರು ಮಾಡ್ಕೊಂಡು ಅಪ್ಲೈ ಮಾಡ್ಕೋತೀರಾ, ಬಿಕಾಸ್ ನೀವು ಇಲ್ಲಿವರೆಗೂ ಪಾರ್ಲರ್ ಹೋಗಿಲ್ಲ, ಕರೆಕ್ಟ್? ಓ, ನೀವ್ ನೋಡಿದ್ರಾ? ಬಟ್ ಆನೆಸ್ಟ್ಲಿ ನನ್ನ ಸ್ಕಿನ್ ಟ್ರೀಟ್ಮೆಂಟ್ ನ ಇವತ್ತಿನ ವರ್ಗೂ ಯಾವ್ದೇ ಸಲೂನ್ ಅಲ್ಲಿ ಮಾಡಿಸಿಲ್ಲ. ಹೇರ್ ಮಾಡಿಸ್ತೀನಿ ಬಿಕಾಸ್ ನನಗೆ ತುಂಬಾ ಹೇರ್ ಫಾಲ್ ಇಶ್ಯೂಸ್ ಇದೆ, ಬಿಕಾಸ್ ಆಫ್ ನನ್ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ದಿನಕ್ಕೊಂದೊಂದರ ಹೇರ್ ಮಾಡ್ತಾನೆ ಇರಬೇಕು. ಎಂಡ ಸಂಪಿಗೆ ಟೈಮಲ್ಲಿ ಕುದುರೆ ಬಾಲದ ತರ ಇದ್ದಿದ್ ನನ್ ಕೂದಲು, ಈಗ ಹೋಗ್ತಾ 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 ಇಲ್ಲಿ ಬಾಲದ ತರ ಆಗೋ ಚಾನ್ಸಸ್ ಎಲ್ಲ ಇದೆ. ಅದಕ್ಕೋಸ್ಕರ ಜಸ್ಟ್ ಟೇಕಿಂಗ್ ಎಕ್ಸ್ಟ್ರಾ ಕೇರ್ ಆಫ್ ಮೈ ಹೇರ್. ಅದೊಂದು ಬಿಟ್ರೆ ಐ ಯೂಶಲಿ ಡೋಂಟ್ ಟೇಕ್ ಎನಿ ಸಲಾಂಗ್ ಟ್ರೀಟ್ಮೆಂಟ್. ನೈಸ್ ಟು ನೋ. ಸೊ ಯಾರೆಲ್ಲ ಇನ್ಸ್ಟಾಗ್ರಾಮ್ ಸ್ಟೋರಿ ಜಸ್ಟ್ ಇನ್ ಕೇಸ್ ಮಿಸ್ ಮಾಡ್ಕೊಂಡಿದ್ರು ನೋಡೋದಕ್ಕೆ, ದೋಸ್ ಫಾರ್ ಲಿಸ್ನಿಂಗ್ ನಾವು, ಹೇಳಿ ನಿಮ್ಮ ಸ್ಕಿನ್ ಕೇರ್ ರಿಜಿಮ್ ಏನೇನ್ ಮಾಡ್ತೀರಾ ಅಂತ. ನನಗೆ ನಮ್ ತಂದೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡ್ತಿರೋದು ಗೋಪಿಚಂದನ್ ಅಂತ ಬರುತ್ತೆ, ಗೋಪಿಚಂದನ ಅಂತ ನಾವೇನ್ ಕರಿತೀವಿ, ಅದೇ ಸಂತೂರ್ ಸಂತೂರ್ ಅಡ್ ಬರುತ್ತಲ್ಲ ಗೋಪಿಚಂದನ, ದಟ್ 100% ಟ್ರೂ ಅಂಡ್ ಅಕ್ಯುರೇಟ್. ಆ ರೆಸಿಪಿ ಅನ್ನೋದು ಏನ್ ಹೇಳ್ತಾರಲ್ವಾ, ಅದನ್ನ ಯು ನೋಟ್ ಇಟ್ ಡೌನ್, ಯು ಡೋಂಟ್ ಹ್ಯಾವ್ ಟು ಯೂಸ್ ದಟ್ ಸೋ, ಬಟ್ ಗೆಟ್ ದೋಸ್ ಇಂಗ್ರೀಡಿಯಂಟ್ಸ್ ಮತ್ತೆ ನೀವು ಮನೇಲೆ ಮಾಡ್ಕೊಬಹುದು. ಗೋಪಿಚಂದನ ಅಂಡ್ ಕೇಸರ್ ಅಂಡ್ ಟರ್ಮರಿಕ್, ಈ ಮೂರು ಇದೆಯಲ್ಲ, ದ ಬೆಸ್ಟ್ ಎಸೆನ್ಶಿಯಲ್ ವಾಟ್ ಯು ಕ್ಯಾನ್ ಯೂಸ್ ಇಟ್ ಆನ್ ಯೋರ್ ಸ್ಕಿನ್, ತುಂಬಾನೇ ಗ್ಲೋ ಬರುತ್ತೆ. ನೈಸ್. ಅಂಡ್ ಸುಮಾರು ಜನ ಮೊನ್ನೆ ನೀವು ಲೈವ್ ಬಂದಾಗ ಕಮೆಂಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಮೀ, ದಟ್ ಯು ಆರ್ ಗ್ಲೋಯಿಂಗ್ ಅಂಡ್ ವರ್ಜಿನ್ ಕೋಕೋನಟ್ ಆಯಿಲ್ ಮೋಸ್ಟ್ ಇಂಪಾರ್ಟೆಂಟ್ಲಿ. ಬಟ್ ನೀವು ಇಫ್ ಯು ನೋಟಿಸ್ ದಿಸ್ ಆರ್ ನಾಟ್, ಇಫ್ ಯು ಗೆಟ್ ಅ ನೈಸ್ ಫೇಸ್ ಸಿರಮ್ ಆರ್ ಪ್ರಾಬ್ಲಿ ಯು ಕ್ಯಾನ್ ಯೂಸ್ ವರ್ಜಿನ್ ಕೋಕೋನಟ್ ಆಯಿಲ್, ನಾಟ್ ದ ನಾರ್ಮಲ್ ಕೋಕೋನಟ್ ಆಯಿಲ್, ಯಾಕಂದ್ರೆ ಸ್ಟಿಕ್ಕಿ ಸ್ಟಿಕ್ಕಿ ಇರಲ್ಲ ವರ್ಜಿನ್ ಕೋಕೋನಟ್ ಆಯಿಲ್. ನೀವು ಫೌಂಡೇಶನ್ ಹಾಕೋ ಮುಂಚೆ, ಪ್ರಾಬ್ಲಿ ನೀವು ಏನೇ ಹಾಕೋ ಮುಂಚೆ, ಒಂದ್ ಚಿಕ್ಕ ಲೇಯರ್ ಅಲ್ಲಿ ನೀವು ಇಷ್ಟೇ ಇಷ್ಟು ಚೂರೆ ಚೂರು ತಗೊಂಡು ಒಂದು ಫೇಸ್ ಗೆ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಹಿಂಗೆ ಹಾಕೊಂಡು ಅದಾದ್ಮೇಲೆ ಅದ್ರ ಮೇಲೆ ಫೌಂಡೇಶನ್ ಎಲ್ಲ ಹಾಕಿದ್ರೆ ಸ್ಕಿನ್ ಒಳಗಡೆಯಿಂದಾನೆ ಗ್ಲೋ ಬರುತ್ತೆ ನಿಮಗೆ. ವೆರಿ ಬೆನಿಫಿಷಿಯಲ್. ಅಂಡ್ ಮಾನ್ವಿತಾ, ನಿಮ್ಮ ಬರ್ತ್ಡೇ ದಿನ ಈ ಬೆಳಗ್ಗೆ ಇಷ್ಟೆಲ್ಲ ಟೈಮ್ ಕೊಟ್ಟು ನಮ್ ಜೊತೆ ಮಾತಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾವ್ ಟು ಥ್ಯಾಂಕ್ ಯು ಇಂಡಿ, ಥ್ಯಾಂಕ್ ಯು ನೀವು ನಂಗೆ ಟೈಮ್ ಕೊಟ್ಟಿದ್ದಕ್ಕೆ ಸೌಜನ್ಯ, ಅಂಡ್ ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ ಟು ಬಿ ವೆರಿ ಪೇಷಿಯಂಟ್ಲಿ, ಬಿಕಾಸ್ ಸಮ್ ಟೈಮ್ಸ್ ಐ ಗೋ ಆನ್ ಅಂಡ್ ಆನ್. ಎಲ್ಲದರ ಮಧ್ಯೆ ನನ್ನನ್ನ ಕಟ್ಟ ಕಡೆಯದಾಗಿ ಕಾಡುವಂತ ಪ್ರಶ್ನೆ ಎವ್ರಿ ಸಿಂಗಲ್ ಡೇ, ಮನೇಲೆ ಕೂತಿದ್ದೀನಿ ತಿಂತಾ ಇರೋದು ಹೇಗೆ ಕರುತ್ತಾ ಇದೆ ಮತ್ತೆ ಹೇಗೆ ಹಸುವಾಗ್ತಿದೆ ಅಂತ. ಒಂದೊಂದ್ ಗಂಟೆಗೂ ಹಸುವಾಗ್ತಾ ಇರುತ್ತೆ ಗುರು, ಇಗೂ ಉಂಟೆ ಅಂತ. ಐನೂ ಅಲ್ವಾ. ಈ ನಿಮ್ಮ 2020 ಈ ವರ್ಷ ತುಂಬಾ 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 ಚೆನ್ನಾಗಿರ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಗೇನ್. ಹುಟ್ಟುಹಬ್ಬದ ಶುಭಾಶಯಗಳು ಮಾನ್ವಿತಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಮೈ ಪ್ಲೆಜರ್ ಇಂಡೀಡ್. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ರಿಯಲಿ ರಿಯಲಿ ನೈಸ್ ಟಾಕಿಂಗ್ ಟು ಯು.